ನಮಸ್ಕಾರ ಎಲ್ರಿಗೂ ನನ್ನ ಚಾನಲ್ಗೆ ಮತ್ತೆ ಸ್ವಾಗತ. ಈ ವಿಡಿಯೋ ಬಂದು ಲಾಸ್ಟ್ ವಿಡಿಯೋಗೆ ಕಂಟಿನ್ಯೂಯೇಷನು. ಲಾಸ್ಟ್ ವಿಡಿಯೋ ನೀವು ನೋಡಿಲ್ಲ ಅಂದರೆ ಈ ಮೇಲ್ಗಡೆ ಐ ಕಾರ್ಡ್ ಬರುತ್ತೆ ನೋಡಿ, ಐ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಲಾಸ್ಟ್ ವಿಡಿಯೋ ನೋಡಿ. ಲಾಸ್ಟ್ ವಿಡಿಯೋ ನಾನು ಡಿಡುಬ್ ಫಾಲ್ಸ್ ಹೋಗಿದ್ದೆ. ಸೊ ಡಿಡುಬ್ ಫಾಲ್ಸಿಂದ ಈಗ ನಾನು ಎರ್ಮೈ ಫಾಲ್ಸ್ ಕಡೆಗೆ ಹೋಗ್ತಾ ಇದ್ದೀನಿ. ಡಿಡುಬ್ ಫಾಲ್ಸಿಂದ ಎರ್ಮೈ ಫಾಲ್ಸು ತುಂಬ ಹತ್ರ, ಒಂದು ಮ್ಯಾಕ್ಸಿಮಮ್ ಒಂದು 20-30 ನಿಮಿಷ ಹಿಡಿಯುತ್ತೆ ಅಷ್ಟೇ. ಸೊ ಈಗ ಎರ್ಮೈ ಫಾಲ್ಸ್ ನೋಡಿಕೊಂಡು ಇಲ್ಲಿಂದ ನೆಕ್ಸ್ಟ್ ಹೊರನಾಡು ಕಡೆ ಹೊರಡ್ತಾ ಇದ್ದೀನಿ. ಫಾಲ್ಸ್ಗೆ ದಾರಿ ಜೈ ಎರ್ಮೈ ಫಾಲ್ಸು. ಹೋಪ್ಫುಲಿ ಬಿಟ್ಟರೆ ಒಳ್ಳೆಯದು ನಮ್ಮನ್ನ. ಯಾರಿದ್ದಾರೆ ಕೇಳಬೇಕು, ಇವ್ರನ್ನ ಕೇಳಿ ಪರ್ಮಿಷನ್ ತೊಗೊಂಡು ಹೋಗಬೇಕು. ಎಂಟ್ರಿ ಇಲ್ಲ ನೋಡಿ, ಎಂಟ್ರಿ ಮಾಡಿಸ್ಬೇಕು ಇಲ್ಲಿ. ಗಣೇಶ್ ಅಂತ ಸರ್, ಬೆಂಗಳೂರು. ಹಾಂ, ಸೊ ಫೋನ್ಪೇ ಕೂಡ ಇದೆ. ಲಗೇಜ್ ಎಲ್ಲ ಡ್ರಾಪ್ ಮಾಡಿ ಫಾಲ್ಸ್ ಕಡೆಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗುಮ್ಮ. ಸೊ ಇನಿಷಿಯಲ್ ರೂಟ್ ಹೆಂಗಿದೆ ಫಾಲ್ಸ್ಗೆ? ಲೀಚ್ ನೋಡಿ ಇಲ್ಲೊಂದು ಮೊಬೈಲ್ ಮೇಲೆ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆಯಲ್ವ ಗೊತ್ತಿಲ್ಲ. ಇಲ್ಲಿ ಸಣ್ಣದು ಅಲ್ಲಿ ಇಲ್ಲಿ ನೋಡಿ ಇಲ್ಲೊಂದು ಗೇಟ್ ಇದೆ, ಇದೊಂದು ಇಂಡಿಕೇಶನ್ ಫಾಲ್ಸ್ಗೆ. ಅಮ್ಮ ಎಲ್ಲ ತಿಂದು ಈ ಥರ ಬಿಸಾಕಿದ್ದಾರೆ ವೇಸ್ಟ್ ಬಾಡಿಗಳು. ದಯವಿಟ್ಟು ಈ ಥರ ವಾಟರ್ ಫಾಲ್ಸಿಗೆ ಬಂದರೆ ಸ್ವಲ್ಪ ನೀಟ್ನೆಸ್ ಮೇಂಟೈನ್ ಮಾಡಿ. ಎಲ್ಲಂದರೆ ಅಲ್ಲಿ ತಿಂದು ವೇಸ್ಟ್ ಎಲ್ಲ ಬಿಸಾಡಬೇಡಿ. ಬಲ್ಗಡೆನಾ? ಹಾಂ ಹಾಂ, ಓಕೆ. ಪವರ್ ಜನರೇಟ್ ಆಗಿ ಅಲ್ಲಿ ಕರೆಂಟ್ ಹೋಗ್ತದೆ. ಸೂಪರ್ ಗುರು. ಅಲ್ಲಿ ಬಿಡ್ತಾ ಇದ್ದೀನಿ. ಓಕೆ, ಆ ನೀರಿಂದ ಇಲ್ಲಿ ಪವರ್ ಜನರೇಟ್ ಆಗಿ ಗುರು. ನೋಡಿ ಇದು ಪವರ್ ಜನ್ರೇಷನ್ ಅಂತೆ ನೀರಿಂದ, ನನಗೂ ಗೊತ್ತಿಲ್ಲ. ಇಲ್ಲ ಇವ್ರ ಫ್ರೆಂಡ್ಸ್ ಹೇಳ್ತಾ ಇದ್ದಾರೆ. ಸೊ ಮೇಲ್ಗಡೆಯಿಂದ ನೀರು ಬರ್ತಾ ಇದೆ, ಆ ನೀರಿಂದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಿ ಮನೆಗೆಲ್ಲ ಸಪ್ಲೈ ಮಾಡ್ಕೊತಾ ಇದ್ದಾರೆ. ಒಳ್ಳೆ ಆವಿಷ್ಕಾರ. ಈ ಥರ ನಾನು ಎಳ್ನೀರು ಫಾಲ್ಸಲ್ಲಿ ನೋಡಿದ್ದೆ. ಸೊ ಅದು ಬಿಟ್ಟರೆ ಇಲ್ಲೇ ನೋಡ್ತಾ ಇದ್ದೀನಿ. ಫಾಲ್ಸ್ ಹತ್ರ ತುಂಬ ಆಳ ಇದೆ. ಫಾಲ್ಸ್ ಕೆಳಗಡೆ ಹೋದರೆ ಶಿವಾರ್ಪಣ ಮಸ್ತು ಅಷ್ಟೆ. ಇದ ಇದಲ್ಲ, ಇಲ್ಲೂ ಹೋಗೋಣ. ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ಬರೋಣ. ಸರಿ, ಇಲ್ಲೊಂದು ಫಾಲ್ಸ್ ಇದೆ, ಇದು ಬೇರೆ ಫಾಲ್ಸ್. ಆ್ಯಕ್ಚುಲಿ ಆಟ ಆಡ್ಬೋದು ಅನಿಸುತ್ತೆ, ಕತೆ ಗೊತ್ತಿಲ್ಲ. ಈ ಕಡೆ ಹೋಗೋಣ.
ಫಸ್ಟ್ ವ್ಯೂ ನೋಡಿ ಏನು ಸಕಲ ಕಾಣಿಸ್ತಾ ಇದೆ. ಓ ಮೈ ಗಾಡ್, ಹೆವಿ ಗುರು, ಹೆವಿ ಫಾಲ್ಸು, ಶೂ ಎಲ್ಲ ಇಲ್ಲೇ ಬಿಚ್ಚಾಕ್ಬಿಟ್ಟು ಹೋದ್ರೆ ಬೆಟರು. ಸಿಕ್ಕಾಪಟ್ಟೆ ಫೋರ್ಸ್ ಇದೆ ನೀರು. ಸೈಡಿಂದ ಮೇಲಕ್ಕೆ ಹತ್ಬೋದು, ಬಟ್ ಸಿಕ್ಕಾಪಟ್ಟೆ ಜಾರುತ್ತಂತೆ, ಹುಷಾರಾಗಿರ್ಬೇಕು. ಮಿಸ್ ಆದರೆ ಶಿವನೇ ಶಂಭುಲಿಂಗ. ನೋಡಿ ಇಲ್ಲೆಲ್ಲ ಬ್ಯಾಗ್ ಇಟ್ಟಿದ್ದಾರೆ. ಏನು ಗುರು ಹಿಂಗೈತೆ, ಭಯ ಆಯ್ತೈತೆ? ಈ ಫಾಲ್ಸ್ ಹಿಂದ್ಗಡೆ ನೀವು ನೋಡ್ತಾ ಇರ್ಬೋದು, ಕಲ್ಗಳ ಮಧ್ಯೆ ಗ್ಯಾಪ್ ಇದೆಯಲ್ಲ, ಸಕದ ಕಾಣಿಸ್ತಾ ಇದೆ ಆ್ಯಕ್ಚುಲಿ ಅದು. ಸೊ ಆ್ಯಕ್ಚುಲಿ ಅಲ್ಲೋ ಕೂತ್ಕೊಬೋದು, ಬಟ್ ತುಂಬ ಹುಷಾರಾಗಿರ್ಬೇಕು. ಆದಷ್ಟು ಲೆಫ್ಟ್ ಕಡೆಯಿಂದ ಹೋಗಿ, ತುಂಬ ಜಾರುತ್ತೆ, ಪಾಚಿ ತುಂಬ ಇದೆ, ಮತ್ತು ಈ ಫಾಲ್ಸ್ ಬೀಳ್ತಾ ಇದೆಯಲ್ಲ ಕರೆಕ್ಟಾಗಿ, ಆ ಬೀಳೋ ಜಾಗದಲ್ಲಿ ತುಂಬ ಆಳ ಇದೆ. ಸೊ ಸಿಕ್ಕಾಪಟ್ಟೆ ತುಂಬ ಆಳ ಅಂತೆ, ತುಂಬ ಜನ, ಒಂದಷ್ಟು ಜನ ಎಲ್ಲ ಇಲ್ಲಿ ಬಿದ್ದು ಸತ್ತೋಗಿದ್ದಾರೆ ಅಂತ ಈ ಪ್ರೈವೇಟ್ ಜಾಗದ ಓನರ್ ಹೇಳ್ತಾಯಿದ್ರು. ಸೊ ಅದಕ್ಕೆ ತುಂಬ ಹುಷಾರಾಗಿರಿ, ಆ ಫಾಲ್ಸ್ ಹಿಂದ್ಗಡೆ ಹೋಗಬೇಕು ಅಂದರೆ ಜಸ್ಟ್ ತುಂಬ ಹುಷಾರಾಗಿರಿ ಅಷ್ಟೇ. ಸೊ ನೋಡಿದ್ರಲ್ಲ ಎರ್ಮಾಯಿ ಫಾಲ್ಸು, ಈಗ ವಾಪಸ್ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಫಾಲ್ಸ್ಗೆ ಹೋಗ್ತಾ ನಾನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಸೊ ಅದಕ್ಕೆ ಈಗ ರೆಕಾರ್ಡ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಒಂದು ರಿವರ್ ಕ್ರಾಸಿಂಗ್ ಮಾಡಬೇಕು, ಮತ್ತು ಕಾರ್ಗಳು ತಂದರೆ ಇಲ್ಲೇ ಪಾರ್ಕ್ ಮಾಡಬೇಕು. ನೋಡಿ, ಇಲ್ಲೆಲ್ಲ ಒಂದಷ್ಟು ಕಾರ್ಗಳು ನಿಂತಿದೆಯಲ್ಲ, ಸೊ ಕಾರ್ಗಳು ತಂದರೆ ಇಲ್ಲಿ ಪಾರ್ಕ್ ಮಾಡಬೇಕು. ಸೊ ಕಾರ್ ಪಾರ್ಕಿಂಗಿಂದ ಇನ್ನೊಂದು ಅರ್ಧ ಕಿಲೋಮೀಟರ್ ಜಾಸ್ತಿ ನಡಿಬೇಕಷ್ಟೇ, ಬೈಕ್ ಆದರೆ ಇನ್ನೊಂದು ಅರ್ಧ ಒಂದು ಕಿಲೋಮೀಟ್ರು ಹತ್ರ ಹೋಗುತ್ತೆ ಫಾಲ್ಸ್ಗೆ, ಬಟ್ ಕಾರ್ ಆದರೆ ಅಲ್ಲೇ ಸ್ಟಾಪ್ ಮಾಡಬೇಕು. ಸೊ ಈ ಥರ ಇರುತ್ತೆ ನೋಡಿ ರೋಡು, ಫಾಲ್ಸ್ಗೆ ಬರ್ತಾ ರೋಡು, ಬರ್ತಾ ಹೋಗ್ತಾ ಒಂದೇ ರೋಡು. ಬಟ್ ಅದೇ ನಾನು ಹೇಳ್ದಂಗೆ, ಆಲ್ರೆಡಿ ಫಾಲ್ಸ್ಗೆ ಹೋಗ್ತಾ ನಾನು ರೆಕಾರ್ಡ್ ಮಾಡ್ಕೊಳೋಕ್ಕಾಗಲಿಲ್ಲ, ಸೊ ಅದಕ್ಕೆ ಇವಾಗ ರೆಕಾರ್ಡ್ ಮಾಡ್ತಾಯಿದ್ದೀನಿ.
ನಿಮಗೆ ರೋಡ್ ಹೆಂಗಿರುತ್ತೆ ಅಂತ ಗೊತ್ತಾಗಲಿ ಅಂತ. ಫಾಲ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಫಾಲ್ಸ್ ಕೆಳಗಡೆ ಆಟ ಆಡ್ಬೋದು, ಬಟ್ ಡೈರೆಕ್ಟಾಗಿ ಫಾಲ್ಸ್ ಎಲ್ಲಿ ನೀರು ಬೀರುತ್ತಲ್ಲ ಜೋರಾಗಿ ಅಲ್ಲಿ ತುಂಬ ಆಳ ಇದೆ. ಸೊ ಅದ್ರ ಕೆಳಗಡೆ ಇನ್ನೊಂದು ಚಿಕ್ಕ ಸ್ಟೆಪ್ ಥರ ಇದೆ, ಅಲ್ಲಿ ಆಟ ಆಡ್ಬೋದು ಫಾಲ್ಸಲ್ಲಿ. ತುಂಬ ಚೆನ್ನಾಗಿತ್ತು ಫಾಲ್ಸು. ಮತ್ತು ಇಲ್ಲಿ ಎಂಟ್ರೆನ್ಸ್ ಬರೀ 50 ರೂಪಾಯಿ, ಡಿಡುಪೆ ಫಾಲ್ಸಲ್ಲಿ 200 ರೂಪಾಯಿ ಎಂಟ್ರಿ, ಇಲ್ಲಿ 50 ರೂಪಾಯಿ ಎಂಟ್ರಿ. ಮತ್ತು ಮಳೆಗಾಲದಲ್ಲಿ ತುಂಬ ಮಳೆ ಇರಬೇಕಾದ್ರೆ ಫಾಲ್ಸಿಗೆ ಬಿಡಲ್ಲ, ನೀರಿನ ಏನೋ ಫೋರ್ಸು ಸಿಕ್ಕಾಪಟ್ಟೆ ಇದ್ದಾಗ ಬಿಡಲ್ಲ ಅಂತ ಹೇಳ್ತಾ ಇದ್ರು ಅವರು. ಸೊ ಅದೇ ನಾನು ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ನಲ್ಲ, ಆ್ಯಕ್ಚುಲಿ ನಾನು ಬರೋಕ್ಕಿಂತ ಮುಂಚೆ ಒಂದು ವಾರದ ಮುಂಚೆ ಬಿಡ್ತಾ ಇರಲಿಲ್ವಂತೆ, ಯಾರೋ ಒಬ್ಬರು ರಿವ್ಯೂ ಹಾಕಿದರು. ಸೊ ಅದನ್ನೇ ಅವ್ರು ಕೇಳಿದೆ ಯಾಕೆ ಬಿಡ್ತಾ ಇರಲಿಲ್ಲ ಅಂದರೆ, ಅವರು ಈ ಫಾಲ್ಸ್ ಓನರ್ ಹೇಳಿದ್ರು ಲೈಕ್ ನೀರಿನ ಫೋರ್ಸ್ ಜಾಸ್ತಿ ಇದ್ದಾಗ ಬಿಡಲ್ಲ, ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ನೋಡ್ಕೊಳ್ಳಿ. ಸೊ ಮಳೆ ತುಂಬ ಮಳೆ ಇರಬೇಕಾದ್ರೆ ಅಥವಾ ನೀರಿನ ಫೋರ್ಸ್ ಸಿಕ್ಕಾಪಟ್ಟೆ ಇರಬೇಕಾದ್ರೆ ಬರೋಕ್ಕೆ ಹೋಗಬೇಡಿ, ಮೋಸ್ಟ್ಲಿ ಡಿಸಪಾಯಿಂಟ್ಮೆಂಟ್ ಆಗ್ಬೋದು. ಫಾಲ್ಸ್ ಮಾತ್ರ ಸಕ್ಕದಾಗಿದೆ. ಡಿಡುಪೆ ಫಾಲ್ಸು, ಎರ್ಮಾಯಿ ಫಾಲ್ಸು ಎರಡು ಆರಾಮಾಗಿ ಆಲ್ಮೋಸ್ಟ್ ಒಂದು 20-30 ನಿಮಿಷ ಗ್ಯಾಪು ಅಷ್ಟೇ. ಸೊ ಅಷ್ಟು ದೂರದಲ್ಲೇ ಇದೆ, ತುಂಬ ಚೆನ್ನಾಗಿವೆ ಎರಡು ಫಾಲ್ಸೂ, ಎರಡೂ ಒಂದಿನದಲ್ಲಿ ಆರಾಮಾಗಿ ಕವರ್ ಮಾಡ್ಬೋದು. ಸೊ ಇನ್ನೂ ಟೈಮು ಆಲ್ಮೋಸ್ಟು 1 ಗಂಟೆ ಏನೋ ಆಗಿದೆ ಅನ್ಸುತ್ತೆ ಅಷ್ಟೇ. ಸೊ ಈಗ ಈ ಫಾಲ್ಸ್ ಕವರ್ ಮಾಡಿ ಇಲ್ಲಿಂದ ನಾನು ನೆಕ್ಸ್ಟ್ ಹೊರನಾಡು ಕಡೆಗೆ ಹೋಗ್ತಾ ಇದ್ದೀನಿ. ನೋಡಿ, ಇದು ಮೈನ್ ರೋಡು. ಸೊ ಈಗ ನಾನು ಹೋಗ್ತಾ ಇರೋದು ಧರ್ಮಸ್ಥಳ ರೋಡಿಗೆ ಕನೆಕ್ಟ್ ಆಗುತ್ತೆ, ಅದೇ ಉಜ್ರೆ ರೋಡಿಗೆ ಕನೆಕ್ಟ್ ಆಗುತ್ತೆ. ಅಲ್ಲಿಂದ ನಾನು ಲೆಫ್ಟ್ ತೊಗೊಂಡು ಹೊರನಾಡು ಕಡೆಗೆ ಹೋಗ್ತೀನಿ, ತಿರ್ಗಾ ಚಾರ್ಮಡಿ ಘಾಟ್ ದಾಟ್ಕೊಂಡು ಹೊರನಾಡು ಕಡೆಗೆ ಹೋಗ್ತೀನಿ. ಸೊ ಫಾಲ್ಸು ನಿಮ್ಗೆ ತುಂಬ ಇಷ್ಟ ಆಯ್ತು ಅನ್ಕೊತೀನಿ. ವಿಡಿಯೋ ಕೂಡ ತುಂಬ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮದೇನೇ ಅನಿಸಿಕೆ ಇದ್ದರೂ ಶೇರ್ ಮಾಡಿ. ಇವಾಗ ಇದನ್ನು ಮುಗಿಸ್ಕೊಂಡು ಕಳಸ ಅಥವಾ ಹೊರನಾಡು ಹತ್ರ ಇರೋ ಎಳ್ನೀರು ಫಾಲ್ಸ್ಗೆ ಹೋಗ್ತಾ ಇದ್ದೀನಿ. ಸೊ ಆ ವಿಡಿಯೋ ಕೂಡ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಧನ್ಯವಾದಗಳು.